ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಆಡಳಿತ ಮಂಡಳಿಯ ಮುಖ್ಯಸ್ಥರಾಗಿರುವಂತಹ ಜೈಶಾ ಐಸಿಸಿಯ ಅತ್ಯಂತ ಕಿರಿಯ ಅಧ್ಯಕ್ಷರನ್ನು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಂತ ಒಬ್ಬ ಭಾರತೀಯ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಸಂಸ್ಥೆಗೆ ಮುಖ್ಯಸ್ಥರಾಗಿ ಆಯ್ಕೆ ಆದರೆ ಸಂತಸ ಪಡಬೇಕಾಗತ್ತೆ ಬಟ್ ಇಲ್ಲಿ ಆ ಸಂತಸ ನ್ಯಾಚುರಲ್ ಆಗಿ ನ ಯಾಕಂದ್ರೆ ಭಾರತದಲ್ಲಿ ಕ್ರಿಕೆಟ್ ಕೇವಲ ಒಂದು ಆಟವಾಗಿ ಉಳುವುದಿಲ್ಲ ಅದೊಂದು ಆಟಕ್ಕಿಂತ ಹೆಚ್ಚಾಗಿ ಬೆಳೆದಿದೆ ಹೀಗಾಗಿ ಅಮಿತ್ ಶಾ ಅವರ ಮಗನನ್ನು ಐ ಸಿ ಸಿ ಗದ್ದೆಗೆ ಏರಿಸಲು ಮಾಡಿದ ಒಂದು ಏನು ತಂತ್ರಗಾರಿಕೆ ಇತ್ತು ಅದು ಇವತ್ತು ಫಲ ಕೊಟ್ಟಿದೆ ಆ ತಂತ್ರಗಾರಿಕೆ ಫಲವಾಗಿ ಅವರು ಅಧ್ಯಕ್ಷರಾಗಿದ್ದಾರೆ ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕಂದ್ರೆ ರಾಜಕೀಯ ಪ್ರೇರಿತವಾಗಿ ರಾಜಕೀಯ ಪ್ರಭಾವದಿಂದ ಆ ಸ್ಥಾನದಲ್ಲಿ ಕುಳಿತುಕೊಂಡು ಮಜಾ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಮೋದಿ ಸರ್ಕಾರದಲ್ಲಿ ಗೃಹ ಮಂತ್ರಿಯಾಗಿ ಅತ್ಯಂತ ಪ್ರಮುಖ ಸ್ಥಾನ ಗಳಿಸಿರೋ ಬಿಜೆಪಿಯಲ್ಲಿ ಅಮಿತ್ ಶಾ ಅವರ ಮಗ ಜೈಶಾ ಅನ್ನೋ ಅರ್ಹತೆ ಬಿಟ್ಟರೆ ಅವರು ಬೇರೆ ಯಾವ ಅರ್ಹತೆಯೂ ಇಲ್ಲಿ ಕಂಡು ಬರೋದಿಲ್ಲ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಜೈಶಾ ಅವರು ಆಯ್ಕೆಯಾಗಿದ್ದರೆ ಇವರ ವಯಸ್ಸು ಕೇವಲ ಮೂವತ್ತೈದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಆಡಳಿತ ಮಂಡಳಿಯ ಮುಖ್ಯಸ್ಥರಾಗಿರುವಂತಹ ಜೈಷಾ ಐಸಿಸಿಯ ಅತ್ಯಂತ ಕಿರಿಯ ಅಧ್ಯಕ್ಷರನ್ನು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅನ್ನೋದನ್ನ ದೇಶ ವಿದೇಶದ ಸುದ್ದಿ ಮಾಧ್ಯಮಗಳೆಲ್ಲ ಹಾಡಿ ಕೂಗುಳ್ತಾ ಇದೆ ಅಷ್ಟೇ ಇಲ್ಲ ಈ ಹಿಂದೆ ಜಗ್ಮೋಹನ್ ದಾಲ್ಮಿಯಾ ಶರದ್ ಪವಾರ್ ಎನ್ ಶ್ರೀನಿವಾಸ್ ಮತ್ತು ಶಶಾಂಕ್ ಮನೋಹರ್ಗಳೆಂಬ ಭಾರತೀಯರು ಮುನ್ನಡೆಸಿದಂತಹ ಸಂಸ್ಥೆಯ ಪ್ರತಿಷ್ಠಿತ ಹುದ್ದೆಯಲ್ಲಿ ಐದನೇ ಭಾರತೀಯನಾಗಿ ಜೈಷಾ ಕೂರಲಿದ್ದಾರೆ ಅಂತ ಸಂಭ್ರಮಿಸ್ತಾ ಇದ್ದಾರೆ ಆದ್ರೆ ಇದು ಭಾರತೀಯರಾದ ನಾವು ಹೆಮ್ಮೆ ಪಡಬೇಕಾದಂತಹ ವಿಚಾರ ಹೌದಾ ಅಲ್ವಾ ಅನ್ನೋ ಪ್ರಶ್ನೆಗಳು ಸಹ ಇದೆ ಮೇನ್ ಆಗಿ ನಿರುದ್ಯೋಗದ ಬಗ್ಗೆ ಹಾಗೂ ಜೈಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಹತ್ರ ಒಂದಿಷ್ಟು ಸಾವಿರ ಪ್ರಶ್ನೆ ಇದೆ ಆದ್ರೆ ನಮ್ಮ ಹತ್ರ ಆ ಸಾವಿರ ಪ್ರಶ್ನೆಗಳಿಗೂ ಕೇಳಲಿಕ್ಕೆ ಟೈಮ್ ಇಲ್ಲ ಹಾಗಾಗಿ ಒಂದು ಸ್ವಲ್ಪ ಪ್ರಶ್ನೆಗಳನ್ನ ಮಾಡಿಕೊಂಡು ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ನಮ್ ಜೊತೆ ಇದ್ದಾರೆ ಸುನಿಲ್ ಶಿರ್ಸಂಗಿ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲನೇದಾಗಿ ಐಸಿಸಿಯ ಪ್ರೆಸಿಡೆಂಟ್ ಆಗಿ ಜೈಶಾ ಅವರು ಆಯ್ಕೆ ಆಗಿದ್ದಾರೆ ನಿಮ್ಮ ರಿಯಾಕ್ಷನ್ ಏನು ಮೊದಲ ರಿಯಾಕ್ಷನ್ ನಿಜವಾಗ್ಲೂ ಒಬ್ಬ ಭಾರತೀಯ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಸಂಸ್ಥೆಗೆ ಮುಖ್ಯಸ್ಥರಾಗಿ ಆಯ್ಕೆ ಆದರೆ ಸಂತಸ ಪಡಬೇಕಾಗತ್ತೆ ಬಟ್ ಇಲ್ಲಿ ಆ ಸಂತಸ ನ್ಯಾಚುರಲ್ ಆಗಿನ ಬರೋದಿಲ್ಲ ಯಾಕಂದರೆ ಅವರು ಬಿ ಸಿ ಸಿ ಐ ಅವರ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿರೋದೇ ಒಂದು ಬೇರೆ ಬೇರೆ ಕಾರಣಗಳಿಗಾಗಿ ರಾಜಕೀಯ ಒತ್ತಡಕ್ಕಾಗಿ ರಾಜಕೀಯ ಪ್ರಭಾವಕ್ಕಾಗಿ ಅವರ ತಂದೆ ರಾಜಕೀಯ ಮ ಸ್ಥಾನ ಸ್ಥಾನಮಾನ ಏನು ಗಳಿಸಿದ್ದಾರೆ ಆ ಕಾರಣಕ್ಕಾಗಿ ಮಗನಿಗೆ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಅಷ್ಟು ಪ್ರಮುಖ ಹುದ್ದೆ ದೊರಕಿದೆ ಅದರ ಮುಂದುವರೆದ ಭಾಗವಾಗಿ ಅವರು ಐ ಸಿ ಸಿ ಅಧ್ಯಕ್ಷರಾಗಿ ಆಯ್ಕೆ ನಿಯುಕ್ತಿಗೊಂಡಿದ್ದಾರೆ ಡಿಸೆಂಬರಿಂದ ಅಧಿಕಾರ ವಹಿಸ್ಕೊಳ್ತಾರೆ ನ್ಯೂಜಿಲೆಂಡ್ನ ಈ ಸದ್ಯನ ಪ್ರಸ್ತುತ ಅಧ್ಯಕ್ಷರ ಅವರು ಡಿಸೆಂಬರಲ್ಲಿ ಅವಧಿ ಕೊನೆಗೊಳ್ಳುತ್ತೆ ಅವರು ಇನ್ನೂ ಒಂದು ಅವಧಿಗೆ ಮುಂದುವರಿಯುವ ಅವಕಾಶ ಇತ್ತು ಅವರಿಗೆ ಐ ಸಿ ಸಿ ರೂಲ್ಸ್ ಪ್ರಕಾರ ಬಟ್ ಬಿಗ್ ತ್ರೀ ಅಂತ ಏನು ಹೇಳ್ತೇವೆ ಕ್ರಿಕೆಟಲ್ಲಿ ಇಂಡಿಯಾ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಐ ಸಿ ಸಿಯನ್ನು ಎ ಮೂರು ದೇಶಗಳು ರೂಲ್ ಮಾಡ್ತೇವೆ ಅನ್ನೋದು ಎಲ್ಲ ಬೇರೆ ದೇಶಗಳ ಒಂದು ಆರೋಪ ಅದು ನಿಜಾನು ಸಹ ಈ ಮೂರು ದೇಶಗಳಲ್ಲೂ ಅತಿ ಹೆಚ್ಚು ಆದಾಯವನ್ನು ಕೊಡೋದು ಕ್ರಿಕೆಟಲ್ಲಿ ಐ ಸಿ ಸಿಗೆ ಭಾರತ ಯಾಕಂದರೆ ಭಾರತದಲ್ಲಿ ಕ್ರಿಕೆಟ್ ಕೇವಲ ಒಂದು ಆಟವಾಗಿ ಉಳಿದಿಲ್ಲ ಅದೊಂದು ಆಟಕ್ಕಿಂತ ಹೆಚ್ಚಿಯಾಗಿ ಬೆಳೆದಿದೆ ಕಮರ್ಷಿಯಲ್ಲಿ ತುಂಬ ಮಹತ್ವ ಪಡೆದಿದೆ ಇಲ್ಲಿ ನಡೀತಿರುವ ಐ ಪಿ ಎಲ್ಗಾಗಿ ಇಡೀ ಜಗತ್ತಿನ ಸರಣಿಗಳ ಡೇಟ್ಗಳನ್ನೇ ಚೇಂಜ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಅಥವಾ ಇಂಡಿಯಾ ನಾವು ಪಾಕಿಸ್ತಾನ ಆಡೋದಿಲ್ಲ ಅಂತಂದರೆ ಚಾಂಪಿಯನ್ಸ್ ಟ್ರಾಫಿ ಡೇಟ್ಗಳನ್ನು ಅಥವಾ ಚಾಂಪಿಯನ್ಸ್ ಟ್ರಫಿ ವೆನ್ಯೂನ್ನೇ ಚೇಂಜ್ ಮಾಡುವಂಥ ಒತ್ತಡಕ್ಕೆ ಐ ಸಿ ಸಿ ಒಳಗಾಗುತ್ತೆ ಆ ನಿಟ್ಟಿನಲ್ಲಿ ಇದ್ದರೆ ಐ ಸಿ ಸಿ ಸಹಜವಾಗಿ ಈ ಮೂರು ದೇಶಗಳು ಹೇಳಿದ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ಹೆಚ್ಚಾಗಿ ತಲೆಬಾಗ್ತರತ್ತೆ ಅದರೊಳಗೂ ಎಸ್ ಸ್ಪೆಷಲಿ ಹೇಳಬೇಕಂದ್ರೆ ಭಾರತ ಏನಾದರೂ ಒತ್ತಡ ಹಾಕಿದೆ ಭಾರತ ತನ್ನದೇನಾದರೂ ಇಷ್ಟವನ್ನು ಮುಂದಿಟ್ಟರೆ ಐ ಸಿ ಸಿ ಅದನ್ನು ತಿರಸ್ಕರಿಸುವ ಸ್ಥಿತಿಯಲ್ಲಿಲ್ಲ ಹೀಗಾಗಿ ಅಮಿತ್ ಶಾ ಅವರ ಮಗನನ್ನು ಐ ಸಿ ಸಿ ಗದ್ದೆಗೆ ಏರಿಸಲು ಮಾಡಿದ ಒಂದು ಏನು ತಂತ್ರಗಾರಿಕೆ ಇತ್ತು ಅದು ಇವತ್ತು ಫಲ ಕೊಟ್ಟಿದೆ ಆ ತಂತ್ರಗಾರಿಕೆ ಫಲವಾಗಿ ಅವರು ಅಧ್ಯಕ್ಷರಾಗಿದ್ದಾರೆ ಹೀಗಾಗಿ ಇದಕ್ಕೂ ಸಂತಸ ಪಡುವಂಥದ್ದೇನಿಲ್ಲ ಇದಕ್ಕೆ ಮೊದಲು ಭಾರತವ್ರು ಈಗಾಗಲೇ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಇವರೇ ಮೊದಲಿನವರೆಲ್ಲ ಈ ಆದರೆ ಕೇವಲ ಇವರು ನಾಲ್ಕು ನಾ ಅದು ಅತಿ ಚಿಕ್ಕ ವಯಸ್ಸಿನವರು ಅನ್ನೋದೇ ಒಂದು ಅವ್ರದ್ದು ಬಟ್ ಅದನ್ನು ಹೊರತುಪಡಿಸಿ ನಾವು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮಾಡಬೇಕು ಕೊನೆಯ ಬಾರಿಗೆ ಐ ಸಿ ಸಿ ಅಧ್ಯಕ್ಷರಾದವರು ಶಶಾಂಕ್ ಮನೋಹರ್ ಅವರು ಬಿ ಸಿ ಸಿ ಐಲಿ ತುಂಬ ವರ್ಷ ಮಹಾರಾಷ್ಟ್ರ ಕ್ರಿಕೆಟ್ ಸಂಸ್ಥೆಯಲ್ಲಿ ಬಿ ಸಿ ಅಲ್ಲಿ ಬಾಂಬೆ ಕ್ರಿಕೆಟ್ ಮತ್ತು ಬಿ ಸಿ ಸಿ ಅಧ್ಯಕ್ಷರಾಗಿದ್ದರು ಅಲ್ಲಿಂದ ಐ ಸಿ ಸಿ ಹೋಗಿದ್ದರು ಐ ಸಿ ಸಿ ಆದಮೇಲೆ ಬಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಟ್ಟರು ಓನ್ಲಿ ಐ ಸಿ ಸಿ ಅಧ್ಯಕ್ಷರಾಗಿ ಮುಂದುವರೆದು ತಮ್ಮ ಅವಧಿ ಮುಗಿದ ನಂತರ ಆ ಸ್ಥಾನದಿಂದ ಕೆಳಗಿಳಿದ್ರು ಆ ಏನಾದರೂ ಸತ್ ಸಂಪ್ರದಾಯವನ್ನು ಅಮಿತ್ ಶಾ ಪಾಲಿಸ್ತಾರ ಅಂತ ನೀವೇನು ಅಂದ್ಕೊಂಡ್ಬಿಟ್ರೆ ಅಂತ ಯಾವ ಸಾಧ್ಯತೆಗಳು ಇಲ್ಲಿ ಕಂಡುಬರೋದಿಲ್ಲ ಅದು ಶಶಾಂಕ್ ಮನೋಹರಿಗೆ ಮಾತ್ರ ಸಾಧ್ಯ ಇವರು ಇಲ್ಲಿನೂ ಕಾರ್ಯದರ್ಶಿಯಾಗಿ ಮುಂದುವರಿತಾರೆ ಇಲ್ಲಿರುವ ಎಲ್ಲ ಪವರನ್ನು ಎಂಜಾಯ್ ಮಾಡ್ತಾರೆ ಜೊತೆಗೆ ಐ ಸಿ ಸಿಯ ಅಧ್ಯಕ್ಷ ಗಾದಿಯ ಹೊಸ ಸುಖವನ್ನು ಅನುಭವಿಸಲು ಇದ್ದಾರೆ ಅಂತ ಹೇಳ್ಬೋದು ಓಕೆ ಮತ್ತೊಂದಂತಂದ್ರೆ ಇತಿ ಇತ್ತೀಚೆಗೆ ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪನಿಗಳಿಗೆ ಚೀಫ್ ಆಗಿ ಇಂಡಿಯಾದವರು ಆಯ್ಕೆ ಆಗ್ತಿದ್ದಾರೆ ಸೊ ಇದನ್ನು ಯಾವ ಆ್ಯಂಗಲಲ್ಲಿ ನೋಡಬೇಕು ನಾವು ಹಾ ಹಾ ನಾವು ಗೂಗಲ್ಗೆ ಪಿಚಾಯಿ ಅವರ ಅಧ್ಯಕ್ಷ ಸಿಇಒ ಆಗಿದ್ದು ನೋಡಿದ್ದೀವಿ ಮೈಕ್ರೋಸಾಫ್ಟ್ ಇಂಡಿಯಾದವರು ಇದ್ದಾರೆ ಇತ್ತೀಚೆಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಸಿ ಎಫ್ ಒ ಸಿಇಒ ಆಪಲ್ ದ ಸಿ ಎಫ್ ಒ ಆಗಿ ಇತ್ತೀಚೆಗೆ ಭಾರತದ ಅವರು ಆಯ್ಕೆ ಆಗಿದ್ದಾರೆ ಅಂದರೆ ತುಂಬಾ ಜಗತ್ತಿನ ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪನಿಗಳ ಪ್ರಮುಖ ಸ್ಥಾನಗಳಿಗೆ ಭಾರತದವರ ಇತ್ತಿ ನಿಯುಕ್ತಿಗೊಳ್ತಾ ಇರೋದು ಒಂದು ಸಂಪ್ರದಾಯ ಶುರುವಾಗಿದೆ ಅದು ನಡೀತಾ ಇದೆ ಅವರೆಲ್ಲರೂ ತಮ್ಮ ಸಾಮರ್ಥ್ಯದಿಂದ ತಮ್ಮ ನಾಲೆಜ್ ಗಳಿಸಿರೋದ್ರಿಂದ ಆ ಸ್ಥಾನಕ್ಕೆ ಇದ್ದಾರೆ ಎಲ್ಲೋ ಒಂದು ಕಡೆ ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು ಇರುತ್ತೆ ಯಾಕಂದ್ರೆ ಭಾರತ ತುಂಬ ದೊಡ್ಡ ಮಾರ್ಕೆಟ್ ಆಗಿರೋದ್ರಿಂದ ಇದನ್ನು ಅಟ್ರಾಕ್ಟ್ ಮಾಡಲಿಕ್ಕಾಗೂ ಕೆಲವು ಸ್ಥಾನಗಳನ್ನು ಆ ರೀತಿ ಕೊಡ್ತಾರೆ ಬಟ್ ಮೋಸ್ಟ್ ಆಫ್ ದ ಟೈಮ್ ಸಿ ಓ ಮತ್ತು ಸಿ ಎಫ್ ಒ ಅಂತ ಸ್ಥಾನಗಳು ಅವರವರ ಅರ್ಹತೆ ಮೇಲೆ ಗಳಿಸ್ತಾರೆ ಆದರೆ ಇವತ್ತು ನಾವು ಜೈ ಶಾ ಅವ್ರಿಗೆ ಅದೇ ಮಾನದಂಡ ಇಟ್ಟು ಆಗೋದಿಲ್ಲ ಅವ್ರು ಯಾವ ಅರ್ಹತೆಯಿಂದನೂ ಆ ಸ್ಥಾನವನ್ನು ಗಳಿಸಿಲ್ಲ ಕೇವಲ ಅವರ ತಂದೆ ಅವರ ಪ್ರಭಾವ ರಾಜಕೀಯ ಪ್ರಭಾವದಿಂದ ಬಿ ಸಿ ಆಗಿ ಬಂದರು ಬಿ ಸಿ ಸಿಯಾದ ಏನು ಪ್ರಭಾವ ಇದೆ ಐ ಸಿ ಸಿ ಮೇಲೆ ಅದರ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಹೀಗಾಗಿ ಅವರು ಗಳಿಸಿದ ಸ್ಥಾನಮಾನಕ್ಕೂ ಇವರು ಗಳಿಸಿದ ಸ್ಥಾನಮಾನಕ್ಕೂ ನಾವು ಹೋಲಿಕೆ ಮಾಡೋಕ್ಕಾಗೋದಿಲ್ಲ ಇದು ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕಂದ್ರೆ ರಾಜಕೀಯ ಪ್ರೇರಿತವಾಗಿ ರಾಜಕೀಯ ಪ್ರಭಾವದಿಂದ ಆ ಸ್ಥಾನದಲ್ಲಿ ಕುಳಿತುಕೊಂಡು ಆ ಸ್ಥಾನದವನ್ನು ಮಜಾ ಅಂತ ಹೇಳ್ಬೋದು ಆ ಸ್ಥಾ ಆ ಅವಕಾಶವನ್ನು ಜೈಶಾ ಪಡ್ಕೊಂಡಿದ್ದಾರೆ ನೀವು ಈಗ ತಾನೇ ಹೇಳಿದ್ರಿ ಅರ್ಹತೆಗಳಿಲ್ಲ ಅಂತ ಸೊ ಹಾಗಾದರೆ ಬಿ ಸಿ ಸಿ ಐನ ಪ್ರೆಸಿಡೆಂಟ್ ಆಗೋಕ್ಕೆ ಏನೇನು ಅರ್ಹತೆ ಇರಬೇಕು ಇವ್ರಿಗೆ ಯಾಕೆ ಅರ್ಹತೆ ಇಲ್ಲ ಇಲ್ಲ ಒಂದು ಬಿ ಸಿ ಸಿ ಅರ್ಹತೆ ಏನು ಅಂತ ನಾವು ಅದ್ರ ಸಹ ಬಿ ಸಿ ಐ ಬೈಲಾದಲ್ಲಿ ಬರ್ದಿಲ್ಲ ಏನು ಅರ್ಹತೆ ಇರಬೇಕು ಅಂತ ಬಟ್ ಒಂದು ಅಟ್ಲೀಸ್ಟ್ ಇತ್ತೀಚಿನ ದಿನಗಳಲ್ಲಿ ನಮಗೆ ಕೇಳ್ಬರ್ತಾ ಇದ್ರೆ ಒಲಿಂಪಿಕ್ನಲ್ಲಿ ನಾವು ನಮ್ಮ ದೇಶದ ಪ್ರದರ್ಶನ ನೋಡ್ತಾ ಇದ್ರೆ ಎಲ್ಲರಿಗೂ ಅನಿಸ್ತಾಯಿತ್ತು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರೋ ದೇಶ ಇಷ್ಟೇ ಮೆಡ್ಲಾಗಿ ಗೆಲ್ಲೋದು ಒಂದು ಸ್ವರ್ಣನೂ ಗೆಲ್ಲಕ್ಕೆ ಆಗೋದಿಲ್ಲ ಅನ್ನೋ ಪ್ರಶ್ನೆ ಬೇಸಿಕಲಿ ನಮ್ಮ ದೇಶ ಸ್ಪೋರ್ಟಿಂಗ್ ಕಂಟ್ರಿ ಅಲ್ಲ ಸ್ಪೋರ್ಟಿಂಗ್ ಕಂಟ್ರಿ ಅಂದ್ರೆ ಸ್ಪೋರ್ಟ್ಸ್ ನೇಚರ್ ಇರೋ ಒಂದು ಕಂಟ್ರಿಗೆ ಒಂದು ಬೇರೆದೇ ಆದ ಇದು ನಮ್ದು ಸ್ಪೋರ್ಟ್ಸಿಂಗ್ ಸ್ಪೋರ್ಟಿಂಗ್ ಕಂಟ್ರಿಯಲ್ಲಿ ಸ್ಪೋರ್ಟ್ಸ್ಮ್ಯಾನ್ಗಳಿಗೆ ನಾವು ನ್ಯಾಚುರ ಆಗ ಸಪೋರ್ಟ್ ಮಾಡೋದಿಲ್ಲ ಸ್ಪೋರ್ಟ್ಸ್ಗೆ ಸ್ಪೋರ್ಟ್ಸ್ ಮನ್ಸ್ಗಳಿಗೆ ಇಲ್ಲಿ ತುಂಬ ಒತ್ತಡದಿಂದ ತಾವೇ ತಾಮೇ ಅವಕಾಶ ರೂಪಿಸಿಕೊಂಡು ಮ್ಯಾನ್ಗಳು ಮುಂದೆ ಬರ್ತಾ ಇದ್ದಾರೆ ಸರ್ಕಾರ ಅಥವಾ ಸಮಾಜದ ಬೆಂಬಲ ತುಂಬ ಇನ್ನೂ ಕಡಿಮೆ ಇದೆ ಅಂತ ಹೇಳ್ಬೋದು ಅದನ್ನು ಹೊರತುಪಡಿಸಿದ್ರೆ ಬಿ ಸಿ ಅಲ್ಲಿ ತುಂಬ ದುಡ್ಡಿದೆ ಜನ ಹುಚ್ಚದು ಕ್ರಿಕೆಟನ್ನು ಇನ್ನೂ ಆರೈಸ್ತಾ ಇದ್ದಾರೆ ಆ ಎಲ್ಲ ಕಾರಣಕ್ಕಾಗಿ ಬಿ ಸಿ ಸಿ ಆ ಹುದ್ದೆಗಳಿಗೆ ತುಂಬ ಮಹತ್ವ ಬಂದ್ಬಿಟ್ಟಿದೆ ಅವ್ಕೆ ಹೋಗಬೇಕಾದ್ರೂ ನಿಮ್ಗೆ ಆಡಳಿತದಲ್ಲಿ ಅನುಭವ ಇರಬೇಕು ಕ್ರಿಕೆಟ್ ಆಟಗಾರರಾಗಿದ್ದರೆ ಇನ್ನೂ ಉತ್ತಮ ಇವೆಲ್ಲ ಅವಕಾಶಗಳನ್ನ ನೋಡ್ತಾ ಇರ್ತದೆ ಇತ್ತೀಚೆಗೆ ಏನು ಹೇಳ್ತಾರೆ ಯಾರು ಆಟಗಾರ ಇದ್ದಾರೆ ಅವರೇ ಆಡಳಿತವನ್ನು ನಡೆಸಲಿ ಅವಾಗ ಆಟಗಾರಿಗೂ ಹೆಚ್ಚಿನ ಅನುಕೂಲಗಳನ್ನು ಕಲ್ಪಿಸುವ ಸಾಧ್ಯತೆ ಇರ್ತಂತಾರೆ ಆ ಯಾವ ಸಾಧ್ಯ ಇದನ್ನು ಇವ್ರ ಹತ್ರ ಇಲ್ಲ ಅಮಿ ಜೈ ಶಾ ಅವರ ಒಂದೇ ಒಂದು ಅರ್ಹತೆ ಅಂದರೆ ಅವರು ಮೋದಿ ಸರ್ಕಾರದಲ್ಲಿ ಗೃಹ ಮಂತ್ರಿಯಾಗಿ ಅತ್ಯಂತ ಪ್ರಮುಖ ಸ್ಥಾನ ಗಳಿಸಿರೋ ಬಿ ಜೆ ಪಿಯಲ್ಲಿ ಅಮಿತ್ ಶಾ ಅವರ ಮಗ ಶಾ ಅನ್ನೋ ಅರ್ಹತೆ ಬಿಟ್ಟರೆ ಅವರು ಬೇರೆ ಯಾವ ಅರ್ಹತೆಯೂ ಇಲ್ಲಿ ಕಂಡು ಬರೋದಿಲ್ಲ ಯಾಕಂದರೆ ಅವ್ರು ಈಗಾಗಲೇ ಅವ್ರು ಮಾಡಿರೋ ಕಂಪ್ನಿಗಳಲ್ಲಿ ಎಂಟುನೂರು ಪಟ್ಟು ಒಂಬೈನೂರು ಪಟ್ಟು ಲಾಭ ಆಯಿತು ಅಂತ ತೋರಿಸಿದ್ರು ಅದು ಹೇಗೆ ಲಾಭ ಆಯಿತು ಏನು ಕಂಪ್ನಿ ಮಾಡಿದ್ರು ಏನು ಪ್ರಾಡಕ್ಟ್ ಮಾಡಿದ್ರು ಅನ್ನೋದನ್ನ ಜಗತ್ತಿನೂರಿಗೂ ನೋಡಿಲ್ಲ ಆ ರೀತಿಯಾದ ಲಾಭವನ್ನು ಯಾಕಂದರೆ ಮೋಸ್ಟ್ ಆಫ್ ದ ಶೇರ್ ಮಾರ್ಕೆಟಲ್ಲಿ ಟ್ರೇಡಿಂಗನ್ನು ಅಮಿತ್ ಶಾ ಅವರು ನೋಡ್ಕೊತಾ ಇರ್ತಾರೆ ಅವ್ರ ಕಂಪ್ನಿ ನೋಡ್ಕೊತೆ ಅದರ ಲಾಭವನ್ನು ಜೈ ಶಾ ಅನುಭವಿಸ್ತಾ ಇದ್ದಾರೆ ಅದೇ ರೀತಿ ಅವರು ಗುಜರಾತ್ ಕ್ರಿಕೆಟ್ ಸಂಸ್ಥೆ ಬಂದರು ಫಸ್ಟ್ ಗುಜರಾತ್ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷರಾಗಿ ಮೋದಿ ಇದ್ದರು ಮೋದಿ ಹೋದ ನಂತರ ಅಲ್ಲಿ ಅಮಿತ್ ಶಾ ಬಂದರು ಅಮಿತ್ ಶಾ ಹೋದ ನಂತರ ಅಲ್ಲಿ ಜೈ ಶಾ ಬಂದರು ಜೈಶಾನ್ ಡೈರೆಕ್ಟಾಗಿ ಬಿ ಸಿ ಸಿ ಆ ಸೆಕ್ರೆಟರಿ ತ ಸ್ಥಾನಕ್ಕೆ ತಂದು ಕೂಡಿಸ್ಕೊಂಡ್ರು ಅಲ್ಲಿ ಸೌರವ್ ಗಂಗೂಲಿ ಅವರು ಪೂರ್ತಿ ಅವ್ರು ಹೇಗೆ ಕೈಗೊಂಬೆ ಆಗಿ ವರ್ತಿಸಲಿಲ್ಲ ಅನ್ನೋ ಕಾರಣಕ್ಕಾಗಿ ಭಾರತ ಕಂಡ ಅತ್ಯಂತ ಶ್ರೇಷ್ಠ ನಾಯಕಲು ಒಬ್ಬರಾದ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಲದ ಸೌರವ್ ಗಂಗೂಲಿ ಅವರನ್ನು ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಮುಂದುವರಿಸಲಾರದೆ ಅವ್ರನ್ನ ತೆಗೆದು ರೋಜರ್ ಬಿನ್ನಿ ಅವ್ರನ್ನ ಕರ್ಕೊಂಡ್ಬರ್ಲತ್ತೆ ಯಾಕೆ ಅದಂದರೆ ಒಬ್ಬ ಆಟಗಾರನ ತೆಗೆದ್ಮೇಲೆ ಮೇಲೆ ಇನ್ನೊಬ್ಬ ರಾಜಕಾರಣಿ ತಂದರೆ ತುಂಬ ಗದ್ಲಾಗಿಬಿಡುತ್ತೆ ಗೊಂದಲ ಆಗುತ್ತೆ ಬೇರೆ ಬೇರೆ ಕ್ರೀಡಾಪಟುಗಳು ಅಥವಾ ಕ್ರೀಡಾ ಪ್ರೇಮಿಗಳ ವಿರೋಧ ಎದುರಿಸ್ಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಇನ್ನೊಬ್ಬ ಕ್ರಿಕೆಟರ್ನ ಹುಡ್ಕೊಂಡ್ಬಂದರು ಅವರು ಎಂಬತ್ತ್ಮೂರರ ವಿಶ್ವಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕರ್ನಾಟಕದ ರೋಜರ್ ಬಿನ್ನಿ ಈಗ ಬಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವರು ಅಮಿ ಜೈ ಶಾ ಏನು ಆಡಳಿತ ನಡೆಸ್ತಾ ಇದ್ದಾರೆ ಅದರಲ್ಲಿ ಏನು ತಾವು ಯಾವುದೇ ಕಾರಣಕ್ಕೂ ತಮ್ಮದೇನು ತೋರಿಸೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅವರನ್ನು ಅಲ್ಲಿ ಕೂಡಿಸಿದ್ದಾರೆ ಯಾಕಂದ್ರೆ ಸಹಜವಾಗಿ ಐ ಸಿ ಸಿ ಸ್ಥಾನ ಅಧ್ಯಕ್ಷ ಸ್ಥಾನ ಉಳಿದಿದ್ದರೆ ಬಿ ಸಿ ಸಿ ಐ ಅಧ್ಯಕ್ಷರು ಅವ್ರು ಹೋಗಬೇಕಾಗಿತ್ತಲ್ಲಿ ಆಮೇಲೆ ಅವ್ರ ಅರ್ಹತೆಯೂ ಇದೆ ಅವ್ರಿಗೆ ವಯಸ್ಸು ಇದೆ ಅನುಭವವೂ ಇದೆ ಅವರು ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯಲ್ಲೂ ತಮ್ಮ ಅಧಿಕಾರಾವಧಿಯಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷರಾಗಿದ್ದರು ಬೇರೆ ಬೇರೆ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಈಗ ಬಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಆಮೇಲೆ ಅವರು ಕ್ರಿಕೆಟರು ಸಹ ಸಹಜವಾಗಿ ಅವರಿಗೆ ಐ ಸಿ ಸಿ ಅಧ್ಯಕ್ಷರಾಗೋ ಎಲ್ಲ ಅರ್ಹತೆಗಳು ಇವರಿಗಿಂತ ಹತ್ತು ಪಟ್ಟು ಹೆಚ್ಚಿಗೆವು ನೂರು ಪಟ್ಟು ಹೆಚ್ಚಿಗೆವು ಅವರನ್ನು ಸೈಡ್ ಬದಿಗೆ ತಳ್ಳಿ ಇವ್ರು ಅಧ್ಯಕ್ಷರಾಗ್ತಾರಂದರೆ ಅಂದ್ರೆ ಕೇವಲ ಅಲ್ಲಿ ರಾಜಕೀಯ ಪ್ರಭಾವ ಮತ್ತು ಅವರ ತಂದೆಯ ಪ್ರಭಾವ ಮಾತ್ರ ವರ್ಕ್ ಆಗಿದೆ ಹೊರತು ಬೇರೆ ಯಾವ ಅರ್ಹತೆಯೂ ಇಲ್ಲಿ ಕಂಡುಬರುದಲ್ಲ ಅಂತ ಆಮೇಲೆ ಮತ್ತೊಂದಂತಂದ್ರೆ ಜೈಶಾ ಅವರು ತಮ್ಮ ಜರ್ನಿಯನ್ನು ಶುರು ಮಾಡಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಅಲ್ಲಿ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಮಿಡ್ಲ್ ಅಲ್ಲಿ ಅವರು ಹನ್ನೆರಡು ಹುದ್ದೆಗಳನ್ನು ಚೇಂಜ್ ಮಾಡಿದ್ದಾರೆ ಎಲ್ಲ ಹೈ ಪ್ರೊಫೈಲ್ ಹುದ್ದೆಗಳೇ ಸೊ ಈಗ ಇವ್ರದ್ದು ಜೈಷಾರ ಕಡೆ ಇಟ್ಕೊಂಡು ನಮ್ಮಲ್ಲಿರುವಂತಹ ನಿರುದ್ಯೋಗ ಸಮಸ್ಯೆನ ಇಟ್ಕೊಂಡು ಮೋದಿ ಅವರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಬೊಗಳೆ ಬಿಟ್ಕೊಂಡು ಮೂಗಿಗೆ ತುಪ್ಪ ಸೌರಿ ಮಾಡ್ತಾ ಇದ್ದಂತ ಕೆಲಸಗಳನ್ನ ಇಟ್ಕೊಂಡು ನಾವು ಯಾವ ಅಂಗಲಲ್ಲಿ ನೋಡಬೇಕು ನೋಡ್ಬೇಕು ನಾವ್ ಇದನ್ನ ಸರಿ ಅಂತ ಒಪ್ಕೊಳ್ಳಿಕ್ಕಾಗತ್ತಾ ಇಲ್ಲಿ ಮುಖ್ಯವಾಗಿ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ಅವರು ಉದ್ಯೋಗಗಳ ಸೃಷ್ಟಿ ಎಷ್ಟು ಮಾಡ್ತಾರೆ ಅಥವಾ ಭಾರತದ ಯುವಕರು ಎಷ್ಟು ನಿರುದ್ಯೋಗ ಸಮಸ್ಯೆ ಅನ್ನೋದು ಒಂದು ಇಂಪಾರ್ಟೆಂಟ್ ಪ್ರಶ್ನೆನೇ ಬಟ್ ರಾಜಕೀಯ ನಾಯಕರ ಮಕ್ಕಳುಗಳು ಎಷ್ಟು ಸುಲಭವಾಗಿ ಉತ್ತಮವಾದ ಸ್ಥಾನಗಳನ್ನು ಗಳಿಸ್ತಾ ಇದ್ದಾರೆ ಅರ್ಹತೆಗೂ ಮೀರಿದ ಸ್ಥಾನಗಳು ಅವರು ಎಷ್ಟು ಈಸಿಯಾಗಿ ಹೊಲಿದು ಬರ್ತಾವ ಅನ್ನೋದು ನಾವೆಲ್ಲ ನೋಡಬೇಕಾಗಿದೆ ಯಾಕಂದರೆ ಯಾರೋ ಒಬ್ಬ ವ್ಯಕ್ತಿ ಆ ಸ್ಥಾನ ತಲುಪಬೇಕಾದ್ರೆ ಅವ್ನು ಕನಿಷ್ಠ ನಲವತ್ತೈದು ವರ್ಷ ಶ್ರಮವಹಿಸಬೇಕಾಗತ್ತೆ ಅವನು ಅದೃಷ್ಟ ಅವಾಗ ಸಾಥ್ ಕೊಟ್ಟರು ಸಹಿತ ಆ ಆ ಸ್ಥಾನ ತಲುಪೋದಿಲ್ಲ ತಲುಪದೇ ಆ ದಾರಿಯಲ್ಲೇ ಅವ್ನು ನಿರ್ಮ ನಿರ್ಗಮಿಸಿ ಮಾಡ್ಬೋದು ಬಟ್ ಇವರಿಗೆ ಕೇವಲ ಮೂವತ್ತೈದನೇ ವಯಸ್ಸಿಗೆ ಅವರ ಸಿ ಸಿ ಅಧ್ಯಕ್ಷರಾಗ್ತಾರೆ ಇಪ್ಪತ್ತೊಂದನೇ ವಯಸ್ಸಿಗೆ ಅವರು ದೊಡ್ಡ ಇಂಪಾರ್ಟೆಂಟ್ ಹುದ್ದೆ ನಲಗಸ್ಕೋತಾರೆ ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸಿಗೆ ಬಿ ಸಿ ಸಿ ಎಸ್ ಸೆಕ್ರೆಟರಿ ಆಗ್ತಾರೆ ಅಂತಂದರೆ ಎಷ್ಟು ಸುಲಭವಾಗಿ ಅವ್ರಿಗೆ ಅವಕಾಶಗಳು ಬರ್ತವೆ ಆಮೇಲೆ ಹೈಯೆಸ್ಟ್ ನೆಪೋಟಿಸಮ್ ಬಗ್ಗೆ ಮಾತಾಡೋರು ಮೋದಿ ಮತ್ತು ಅಮಿತ್ ಶಾ ಅಂದರೆ ಕಾಂಗ್ರೆಸ್ನವರು ಅಥವಾ ಬೇರೆ ಪಕ್ಷದವರು ಜನತಾ ದಳದವರು ಅಥವಾ ಮಮತಾ ಬ್ಯಾನರ್ಜಿ ಪಕ್ಷದವರು ಅಥವಾ ಸಮಾಜವಾದಿ ಪಕ್ಷದವರು ಮಾಡಿದರೆ ಅದು ನೆಪೋಟಿಸಮ್ ಆಗುತ್ತೆ ಪಿಯವ್ರು ಮಾಡಿದರೆ ಅದು ನೆಪೋಟಿಸಮ್ ಆಗಲ್ವಾ ಅಥವಾ ಬೇರೆ ಪಕ್ಷದವ್ರು ಮಾಡಿದ್ರೆ ಭ್ರಷ್ಟಾಚಾರ ಆಗುತ್ತೆ ಬಿಜೆಪಿಯವ್ರಿಗೆ ಅಥವಾ ಬಿಜೆಪಿಗೆ ಬಂದು ಸೇರಿಬಿಟ್ರೆ ಅದು ನೆಪೋ ಭ್ರಷ್ಟಾಚಾರ ಅಲ್ವಾ ಯಾರಾದರೂ ಭ್ರಷ್ಟಾಚಾರ ಮಾಡಿದ ವ್ಯಕ್ತಿ ಬಿ ಜೆ ಪಿ ಸೇರ್ಕೊಂಡ್ಬಿಟ್ಟರೆ ಅವ್ರು ವಾಷಿಂಗ್ ಮಿಷಿನಲ್ಲಿ ಕ್ಲೀನಾಗಿ ಹೊರಗೆ ಬರ್ತಾರೆ ಅದೇ ಪ್ರಶ್ನೆ ಇಲ್ಲಿನೂ ಬರುತ್ತೆ ಯಾಕಂದ್ರೆ ಇಲ್ಲಿ ಕ್ರೀಡೆ ಅನ್ನೋದು ಏನು ಇಲ್ಲವೇ ಇಲ್ಲ ಕ್ರೀಡೆ ಕ್ರೀಡಾ ಆಡಳಿತ ಕ್ರೀಡಾ ಅಭಿವೃದ್ಧಿ ಅನ್ನೋದು ಏನು ಇಲ್ಲವೇ ಇಲ್ಲ ಇಲ್ಲಿ ಸಂಪೂರ್ಣ ರಾಜಕೀಯ ಮಾತ್ರ ಇದೆ ಅದೇ ಕಾರಣಕ್ಕಾಗಿ ಇದು ನೆಪೋಟಿಸಮ್ ಅಲ್ಲದೆ ಮತ್ತೇನೂ ಅಲ್ಲ ಅಮಿತ್ ಶಾ ಅವರ ಮಗನಿಗೆ ಒಂದು ಸ್ಥಾನವನ್ನು ಕೊಡಬೇಕು ಅವನು ಮಿಂಚಬೇಕು ಸಮಾಜದಲ್ಲಿ ಅಮಿತ್ ಶಾ ನಂತರ ಅವ್ರಿಗೆ ಏನು ನ್ಯಾಚುರಲಾಗಿ ಅವ್ರಿಗೆ ರಾಜಕೀಯವಾಗಿ ಬೆಳೆಸಬೇಕಾಗಿದೆ ಅದಕ್ಕಾಗಿ ಎಲ್ಲ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವ್ರನ್ನು ಐ ಸಿ ಸಿ ಅಧ್ಯಕ್ಷ ದೇಶದಲ್ಲಿ ಏನಪ್ಪ ರಾಜಕೀಯ ಬಿಟ್ಟರೆ ಅತಿ ಹೆಚ್ಚಿಗೆ ಮಾತಾಡಿದಾವದು ಬಾಲಿವುಡ್ ಬಗ್ಗೆ ಮತ್ತು ಕ್ರಿಕೆಟ್ ಬಗ್ಗೆ ಸಿನಿಮಾ ಬಗ್ಗೆ ಮತ್ತು ಕ್ರಿಕೆಟ್ ಬಗ್ಗೆ ಸಿನಿಮಾದಲ್ಲಿ ನಂತರ ಅವನೇನು ಮಾಡಲಿಕ್ಕೆ ಇಲ್ಲ ಅವನನ್ನು ಪುಶ್ ಮಾಡ್ಲಿಕ್ಕೆ ಆಗಲ್ಲ ಅವರಿಗೆ ಅದಕ್ಕಾಗಿ ಕ್ರಿಕೆಟ್ನಲ್ಲಿ ಪುಶ್ ಮಾಡಿ ಆ ಸ್ಥಾನ ಕೊಡಿಸಿದ್ದಾರೆ ಯಾಕಂದ್ರೆ ರಾಜಕೀಯಕ್ಕೆ ಬರಕ್ಕೆ ಇನ್ನೂ ಚಾನ್ಸ್ ಇದೆ ಯಾಕೆ ಈಗಾಗಲೇ ಅವ್ರ ತಂದೇಲಿ ಗೃಹ ಮಂತ್ರಿಯಾಗಿ ಕೂತಿದ್ದಾರೆ ಇನ್ನೊಬ್ಬರನ್ನಲ್ಲಿ ಇನ್ನೊಬ್ಬ ಮಿನಿಸ್ಟರ್ ಮಾಡೋಕ್ಕಾಗಲ್ಲ ಹೀಗಾಗಿ ಕ್ರಿಕೆಟಲ್ಲಿ ಕೂಡಿಸಿ ಆ ಅಧಿಕಾರದವನು ಎಂಜಾಯ್ ಮಾಡ್ತಾ ಇದ್ದಾರೆ ಮುಂದೊಂದು ದಿನ ಇವರು ಜೈಶಾ ಅವರನ್ನು ಸಹ ರಾಜಕೀಯ ತರೋಕೆ ಈಗ ಫೌಂಡೇಶನ್ ಹಾಕ್ತಾ ಇರೋ ಫೌಂಡೇಶನ್ ಹಾಕ್ತಾ ಆಮೇಲೆ ಬೇರೆ ಮಕ್ಕಳು ಎಷ್ಟು ಕಷ್ಟಪಟ್ಟು ನಿರುದ್ಯೋಗ ಅನುಭವಿಸ್ತಾ ಇದಾರೆ ಇವರು ಏನು ಸಮಾಜವನ್ನು ವಿಭಜನೆ ಮಾಡ್ತಾ ಇದಾರೆ ಧರ್ಮದ ಆಧಾರದ ಮೇಲೆ ಶ್ರೀಮಂತಿಕೆ ಬಡವರ ಆಧಾರದ ಮೇಲೆ ಆ ಬಡವರು ಅಲ್ಲಿ ತಲವಾರುಗಳು ಹಿಡ್ಕೊಂಡು ಹೋರಾಟ ಮಾಡ್ತಾರೆ ಹೊಡೆದಾಡ್ತಾ ಇದ್ದಾರೆ ಅವರೇನೋ ಹಿಂದೂ ಧರ್ಮ ರಕ್ಷಿಸ್ತೇವನ ಮದದಲ್ಲಿ ತಮ್ಮ ತಮ್ಮ ಭವಿಷ್ಯವನ್ನು ಹಾಳು ಇದ್ದಾರೆ ಅವ್ರ ತಂದೆ ತಾಯಿಗೆ ಆ ಸಂಕಟ ಅಂತ ನೋಡ್ತಾ ಇದ್ದಾರೆ ಅದೇ ಆ ರಾಜಕಾರಣಿಗಳ ಮಕ್ಕಳು ವಿದೇಶಿಯ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡ್ಕೊಂಡು ಬಂದು ಇಲ್ಲಿ ಸಿಗುವ ಅತ್ಯಂತ ಈಸಿ ರತ್ನಗಂಬಳಿ ಹಾಸ್ಯ ಅವ್ರಿಗೆ ಉತ್ತಮ ಪೋಸ್ಟ್ಗಳನ್ನು ಕೊಡ್ತಾಯಿದ್ರು ಇದು ಇದು ಕೇವಲ ಕಾ ಬಿ ಜೆ ಪಿಲಿ ಇಲ್ಲ ಇದೆ ಎಲ್ಲ ಪಕ್ಷದಲ್ಲೂ ಇದೆ ಕಾಂಗ್ರೆಸ್ಸಲ್ಲೂ ಇದೆ ಬೇರೆ ಪಕ್ಷದಲ್ಲೂ ಇದೆ ಒಂದಿಷ್ಟು ಪಕ್ಷಗಳಂದ್ರೆ ಕುಟುಂಬಿಕ ಕೌಟುಂಬಿಕ ಪಕ್ಷಗಳಾಗ್ಯಾವ ನಾವು ಅದಕ್ಕೆ ಜೆ ಡಿ ಎಸ್ ಹೇಳ್ಬೋದು ಅಥವಾ ಟಿ ಆರ್ ಎಸ್ ಹೇಳ್ಬೋದು ತುಂಬ ಪಕ್ಷಗಳಿದ್ದಾವೆ ಒಂದು ಆ ರೀತಿ ಬಿಜು ಜನತಾದಳ ಪಕ್ಷ ಇರ್ಬೋದು ಅಥವಾ ಸಮಾಜವಾದಿ ಪಕ್ಷ ಇರ್ಬೋದು ಉತ್ತರ ಪ್ರದೇಶದಲ್ಲಿ ಅವರು ಕುಟು ಕೌಟುಂಬಿಕ ಪಕ್ಷಗಳಾಗೆ ಉಳಿದಿದ್ದಾವೆ ಬಟ್ ಇವು ಲೀಸ್ಟ್ ನ್ಯಾಷನಲಿಸ್ಟ್ ಪಾರ್ಟಿ ಅಂತಂದರೂ ಸಹಿತ ಇವರು ಸಹಿತ ತಮ್ಮ ತಮ್ಮ ಮಕ್ಕಳಿಗೆ ಯಡಿಯೂರಪ್ಪ ಮಗ ಇದ್ದಾರೆ ಸಿದ್ದರಾಮಯ್ಯ ಮಗ ಮ ಎಮ್ ಎಲ್ ಎ ಆಗಿದ್ದಾರೆ ಸಿದ್ದರಾಮಯ್ಯನೂ ಮುಖ್ಯಮಂತ್ರಿ ಆದಾಗ ಅವ್ರ ಮಗ ಎಮ್ ಎಲ್ ಸಿ ಆಗಬೇಕಾದ ಅವಶ್ಯಕತೆ ಏನಿದೆ ಅವ್ರ ಮನೆಯಲ್ಲೇ ಮುಖ್ಯಮಂತ್ರಿ ಇದ್ದಾಗ ಅವರು ಎಮ್ ಎಲ್ ಸಿ ಆಗೋದೇನು ಅವಶ್ಯಕತೆ ಇದು ಎಲ್ಲರಿಗೂ ಇದೆ ನಮ್ಮ ಭಾರತದ ಡಿ ಎನ್ ಎಲ್ಲ ಇದೆ ಅನ್ಸತ್ತೀ ತಾನ ಆದಮೇಲೆ ನನ್ನ ಮಗ ಅಪ್ಪ ಅಂತ ಲೀಸ್ಟ್ ನೀವು ಆದಮೇಲೆ ನಿಮ್ಮ ಮಗ ಬರಲೀರಿಪ್ಪಾ ನೀವಿದ್ದಾಗ ನಿಮ್ಮ ಮಗಗೂ ಒಂದು ದೊಡ್ಡ ಪೋಸ್ಟು ನಿಮಗೂ ಒಂದು ದೊಡ್ಡ ಪೋಸ್ಟು ಅಂದರೆ ಇಡೀ ದೇಶದ ನೂರ ನಲ್ವತ್ತು ಕೋಟಿ ಜನ ಏನು ಕೇವಲ ಸೇವೆ ಮಾಡಲಿಕ್ಕಾಗೇ ಅಥವಾ ದುಡಿಲಿಕ್ಕಾಗೆ ಹುಟ್ಟಿದ್ದಾರೆ ಅವರೇನಾದರೂ ಅರ್ಹತೆ ಗಳಿಸಿ ಆ ಬಂದ್ರ ಆ ಸ್ಥಾನಗಳು ಉಳಿಯೋದಿಲ್ಲ ಅವ್ರಿಗೆ ಎಲ್ಲ ದೊಡ್ಡ ಸ್ಥಾನಗಳು ಸುಲಭವಾಗಿ ರಾಜಕಾರಣಿಗಳಿಗೆ ಕೊಡಲಿಕ್ಕಾಗೇ ಈ ವ್ಯವಸ್ಥೆಯನ್ನು ರೂಪಿಸ್ತಾ ಇದ್ದಾರೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಲಾಭ ಮಾಡಲಿಕ್ಕಾಗಿ ಸರ್ಕಾರಗಳು ಕೆಲಸ ಮಾಡ್ತಾ ಇದ್ದಾವೆ ಅದೇ ರೀತಿ ಕಾರ್ಪೊರೇಟ್ ಕಂಪ್ನಿಗಳ ಜೊತೆಗೆ ಬೇರೆ ಏನು ದೊಡ್ಡ ದೊಡ್ಡ ಸ್ಥಾನಗಳಿದಾವೆ ಆ ಎಲ್ಲ ರಾಜಕಾರಣಿ ಮಕ್ಕಳಿಗೆ ಮುಕ್ತವಾಗಿ ಹಂಚ್ತಾ ಇದ್ದಾರೆ ಆ ಹಂಚುವಿಕೆಯಲ್ಲೇ ಈಗ ಅಮಿತ್ ಶಾ ಅವ್ರ ಮಗ ಜೈ ಅವ್ರಿಗೆ ಬಿ ಸಿ ಸಿ ಐ ಸೆಕ್ರೆಟರಿ ಪೋಸ್ಟ್ ಕೊಟ್ಟಿದ್ದಾರೆ ಅದರ ನಂತರ ಈಗ ಅವರನ್ನು ಐ ಸಿ ಸಿ ಚೇರ್ಮನ್ ಮಾಡಿದ್ದಾರೆ ಅನುರಾಗ್ ಠಾಕೋರ್ ಇನ್ನೊಬ್ಬರು ಮೋದಿ ಕ್ಯಾಬಿನೆಟಲ್ಲಿ ಮಂತ್ರಿ ಅವರಿದ್ದರು ಅವರು ತಮ್ಮ ಹಿಮಾಚಲ್ ಪ್ರದೇಶದ ಕ್ರಿಕೆಟ್ ಇದು ಸೆಕ್ರೆಟರಿ ಬಿ ಸಿ ಸಿ ಐ ಏನೋ ಇದ್ದಾರೆ ಅವರು ಮೊದಲು ಅನುರಾಗ್ ಠಾಕೋರೇ ಇದ್ದರು ಬಿ ಸಿ ಸಿ ಐಲ್ಲಿ ಅಂದರೆ ಅರುಣ್ ಜೇಟ್ಲಿ ಇದ್ದರು ಎಲ್ಲ ರಾಜಕಾರಣಿಗಳು ಕ್ರಿಕೆಟನ್ನು ಈ ಹಣದ ಏನಿದೆ ತೈಲಿ ಏನಿದೆ ಇದು ಸುತ್ತಲೂ ಇರ್ತಾರೆ ಅವರು ಇದ್ರ ಬಿಟ್ಟೆ ಎಲ್ಲಿ ದೂರ ಹೋಗೋದಿಲ್ಲ ಲಕಿಲಿ ಕರ್ನಾಟಕ ರಾಜಕಾರಣ ರಾಜ್ಯದಲ್ಲಿ ಇಲ್ಲಿವರೆಗೂ ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಏನಿದೆ ಅಲ್ಲಿಯಾರು ಯಾರು ರಾಜಕಾರಣಿಗಳ ಅಷ್ಟು ಪ್ರಮುಖ ರಾಜಕಾರಣಗಳು ಹೆಜ್ಜೆ ಇಟ್ಟಿಲ್ಲ ಅನ್ನೋದೊಂದೇ ನಾವು ಸಮಾಧಾನ ಅನ್ಸುತ್ತೆ ಒಟ್ನಲ್ಲಿ ನಮ್ಗೆ ಕ್ರಿಕೆಟ್ ಬಗ್ಗೆ ತಲೆಯಲ್ಲಿ ಎಂತ ಆದ್ಯೋ ಇಲ್ವೋ ಅದೆಲ್ಲ ಸಂಬಂಧ ಬರುದಿಲ್ಲ ನಿಮ್ ಹತ್ರ ದುಡ್ಡು ಇದ್ರೆ ನಿಮ್ಮ ಹತ್ರ ರಾಜಕೀಯ ಪವರ್ ಇದ್ರಷ್ಟೇ ನೀವು ಅಂತ ಪೊಸಿಷನ್ ಹೋಗ್ಲಿಕ್ಕೆ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ನನ್ನ ಹತ್ರ ದುಡ್ಡು ಇಲ್ಲ ನೀವು ಕ್ರೀಡಾ ಆಡಳಿತದಲ್ಲಿ ಏನಾದರೂ ನೈಪುಣ್ಯತೆ ಸಾಧಿಸಿದೀರಾ ಅಥವಾ ಕ್ರೀಡಾ ಆಡಳಿತನ ಇಂಪ್ರೂವ್ ಮಾಡಲಿಕ್ಕಾಗಿ ಈ ಕ್ರೀಡಾ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಸೌಕರ್ಯಗಳನ್ನು ಮೂಲಭೂತ ಸೌಕರ್ಯಗಳನ್ನು ಇಂಪ್ರೂವ್ ಮಾಡಲಿಕ್ಕಾಗಿ ಗ್ರೌಂಡ್ ರೂ ಗ್ರೌಂಡ್ ರೂಟಲ್ಲಿ ಕ್ರಿಕೆಟನ್ನು ಇನ್ನೂ ಹೆಚ್ಚಿಗೆ ಪ್ರ ಜನಪ್ರಿಯಗೊಳಿಸ್ಲಿಕ್ಕಾಗಿ ಏನಾದರೂ ವರ್ಕ್ ಮಾಡಿದ್ದೀರಾ ಅಥವಾ ನೀವೇ ಸ್ವತಃ ಆಡಿ ಆ ಆಟದ ಅನುಭವ ನಿಮಗಿದೆಯಾ ಅದ್ರ ಮೇಲೆ ಏನಾದರೂ ಆಡಳಿತ ನಡೆಸ್ತಾರಾ ಅವು ಯಾವ ಅರ್ಹತೆಗಳು ನಿಮಗೆ ಬೇಕಾಗಿಲ್ಲ ನಿಮಗೆ ಬೇಕಾಗಿರೋದು ರಾಜಕೀಯ ಪ್ರಭಾವ ಮತ್ತು ನಿಮ್ಮಲ್ಲಿರೋ ಹಣ ಆ ಇದ್ದರೆ ಈ ಹಣ ನಿಮಗೆ ಕೈ ಜೋಡಿಸುತ್ತೆ ನೀವು ಅದನ್ನು ಎಂಜಾಯ್ ಮಾಡ್ತಾ ಹೋಗ್ಬೋದು ಓಕೆ ಮತ್ತೊಂದಂತಂದ್ರೆ ಸರ್ ಈಗ ಲಾಸ್ಟ್ ಟೈಮು ಮೋದಿಯವರಿಗೆ ನಿರುದ್ಯೋಗದ ಬಗ್ಗೆ ಎಲ್ಲ ಪ್ರಶ್ನೆಗಳು ಬಂದಾಗ ಪಕೋಡ ಮಾರೋದು ಕೂಡ ಒಂದು ಜೀವನನೇ ಪಕೋಡ ಮಾರು ಸಹ ಜೀವನ ಮಾಡಬಹುದು ಅಂತ ಹೇಳಿದ್ರು ಆದ್ರೆ ಇದೇ ಅಮಿತ್ ಮಗ ಕೂಡ ಪಕೋಡ ಮಾರಿ ಜೀವನ ಮಾಡಬಹುದಿತ್ತು ಆದ್ರೆ ಇಲ್ಲಿ ಪಕೋಡ ಮಾರಿ ಜೀವನ ಮಾಡ್ತಾ ಇರೋದು ಎಂ ಬಿ ಎ ಬಿ ಬಿ ಎ ದೊಡ್ಡ ದೊಡ್ಡ ಎಜುಕೇಶನ್ ಮಾಡಿ ಕೆಲಸ ಸಿಗದೇ ಇರುವಂತಹ ವ್ಯಕ್ತಿಗಳು ಈಗ ನಿಜವಾಗ್ಲೂ ಚಹಾ ಮಾರೋದು ಪಕೋಡ ಮಾರೋದು ಮಾಡ್ತಿದ್ದಾರೆ ಆದರೆ ಎಜುಕೇಶನ್ ಮತ್ತೆ ತಲೆಯಲ್ಲಿ ಏನು ಇಲ್ಲದೇ ಇದ್ದವರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಪವಿತ್ರ ತುಂಬ ನೀವು ಅರಿಸ್ಟಾಟಲ್ ಅವರ ಏನು ಕನಸಿನ ರಾಜ್ಯ ಅದ್ರ ಕನಸು ಕಾಣ್ತಾ ಅನ್ಸುತ್ತೆ ಹಂಗೆ ಆಗೋದಿಲ್ಲ ಯಾಕಂದರೆ ಅಮಿತ್ ಶಾ ಅವ್ರ ಮಗ ಪಕೋಡ ಮಾರಬೇಕಾದ್ರೆ ನಮ್ಮ ದೇಶದಲ್ಲಿ ತುಂಬ ಬದಲಾವಣೆಗಳಾಗಬೇಕು ಅಂದರೆ ಈ ನಾಯಕ ಆ ಸ್ಥಾನಕ್ಕೆ ಏನು ಹೋಗಿದ್ದಾನೆ ಅವ್ನು ಅರ್ಹತಿಯ ಅವ್ನು ಅವನು ಇದ್ರ ಮೇಲೆ ಹೋಗಿದ್ದಾನೆ ನೆಕ್ಸ್ಟ್ ಅವ್ರ ಫ್ಯಾಮಿಲಿಯಿಂದ ಯಾರಾದರೂ ಬರಬೇಕಾದ್ರೆ ಮತ್ತು ಅವ್ನು ಫಸ್ಟ್ ಹಾಫಿಂದ ನಡಿಬೇಕು ಅನ್ನೋದು ಆ ಸಿಸ್ಟಮ್ ನಮ್ಮ ದೇಶದಲ್ಲಿ ಇಲ್ಲ ಎಲ್ಲ ಒಂದಿಷ್ಟು ಕಡೆ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಒಂದು ಪ್ರಯತ್ನ ಮಾಡಿದ್ರು ಸಹಿತ ಅವರು ಅದೇ ಸಿಸ್ಟಮಲ್ಲಿ ಇನ್ನೂ ಅಳವಡಿಸ್ಕೊಂಡಿದ್ದಾರೆ ಅನ್ನೋ ವಿಶ್ವಾಸ ನಮ್ಮ ದೇಶದಲ್ಲಿ ಉಳಿದಿಲ್ಲ ಈಗ ಹೀಗಾಗಿ ಈ ಏನು ಪ್ರಮುಖ ರಾಜಕೀಯ ಪಕ್ಷಗಳಿದ್ದಾವೆ ಇಲ್ಲಿ ಸಹಜವಾಗಿ ತಮ್ಮ ನಂತರ ತಮ್ಮ ಮಕ್ಕಳು ಇದ್ದಾಗ ಸಹಿತ ಈಗ ನಾವು ದೇವೇಗೌಡರ ಫ್ಯಾಮಿಲಿಯಲ್ಲಿ ಒಂದು ಹದಿನೇಳು ಹದಿನೆಂಟು ಜನ ರಾಜಕೀಯದಲ್ಲಿದ್ದಾರೆ ಕುಮಾರಸ್ವಾಮಿ ಅವ್ರ ಹೆಂಡತಿ ಅವ್ರ ಮಗ ಈಗಾಗಲೇ ಇಲೆಕ್ಷನ್ ನಿಂತಿದ್ದಾರೆ ಗೆದ್ದಿದ್ದಾರೆ ಸೋತಿದ್ದಾರೆ ರೇವಣ್ಣ ಅವ್ರ ಹೆಂಡತಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು ಅವ್ರ ಮಗ ಎಮ್ ಎಲ್ ಸಿ ಮಗ ಎಮ್ ಪಿ ಆಗಿದ್ದ ದೇವೇಗೌಡರು ಎಮ್ ಪಿ ಇದ್ದಾರೆ ಆಮೇಲೆ ಅವರ ಭಾವ ಇದೇ ಇದ್ದಾರೆ ಅಪ್ಪಣ್ಣಪುರದಿಂದ ನಿಂತಿದ್ದರು ಇನ್ನೊಬ್ಬ ಮಂಜುನಾಥ್ ಅವರಿದ್ದಾರೆ ಮಗಳ ಗಂಡ ಅವ್ರ ಮಂಜುನಾಥ್ ತಮ್ಮ ಎಮ್ ಎಲ್ ಎ ಇದ್ದರು ಅಂದರೆ ಇಡೀ ಫ್ಯಾಮಿಲಿ ಒಬ್ಬರಿಗೆಲ್ಲ ಅವರು ಇದು ಒಂದೇ ಒಂದು ಜನತಾದಳಕ್ಕಲ್ಲ ಲಕ್ಷ್ಮೀ ಹೆಬ್ಬಾಳಕರ್ ಅವರು ಇತ್ತೀಚೆಗೆ ಬಂದಿದ್ದಾರೆ ರಾಜಕೀಯಕ್ಕೆ ಅವರ ತಮ್ಮನ್ನು ಎಮ್ ಎಲ್ ಸಿ ಮಾಡಿದ್ದಾರೆ ಮಗನ್ನ ಎಂ ಪಿ ಸಿ ಟಿಕೆಟ್ ತೊಗೊಂಡಿದ್ರು ಸೋತರು ಜಾರಕಿಹೊಳಿ ಫ್ಯಾಮಿಲಿಯಲ್ಲಿ ಎಲ್ಲ ಪಾರ್ಟಿಯಲ್ಲೂ ಇದ್ದಾರೆ ಅವ್ರಿಗೆ ಅವ್ರ ಮಗಳನ್ನು ಈಗ ಎಂ ಪಿ ಎಲೆ ಮಾಡಿದ್ದಾರೆ ಅವರು ಹೀಗಾಗಿ ಅವರ ನಂತರ ಅವ್ರ ಮಗನಿಗೆ ಹೋದರೆ ಸಮಾಜ ಇಷ್ಟು ಊರ್ಕೊಳ್ಳಲ್ಲ ಅನ್ಸತ್ತೆ ಇಷ್ಟು ಬರ್ನ್ ಆಗಲ್ಲ ಅನ್ಸತ್ತೆ ಅವ್ರ ಹಾಟಿಗೆ ಇಷ್ಟು ಆಗಲ್ಲ ಅನ್ಸತ್ತೆ ಯಾಕಂದ್ರೆ ಇಂಡಿಯಾ ಡಿ ಎನ್ ಎಲ್ಲ ಇದೆ ನನ್ನ ಫ್ಯಾಮಿಲಿ ಅಥವಾ ನನ್ನ ಮಕ್ಕಳಿಗೆ ನಾವು ಮಾಡ್ತೇವಂತ ಸಹಜವಾಗಿ ಆದ್ರೆ ಇಲ್ಲಿ ಏನ್ ಅನ್ಸುತ್ತಂದ್ರೆ ನಾನು ಇದ್ದಾಗ ನನ್ ಮಗುಗೂ ಬೇಕು ನನ್ನ ಹೆಂಡತಿಗೂ ಬೇಕು ನನ್ನ ಹೆಂಡ್ತಿ ರಿಸ್ತೇದಾರ್ಗೂ ಬೇಕು ಇದೆಯಲ್ಲ ಇದು ಅತಿ ಆಸೆ ಅಲ್ಲ ಇದು ದುರಾಸೆ ಅಂತ ಹೇಳ್ಬೋದು ಅಲ್ಲ ಸರ್ ಈಗ ಮೊದ್ಲೆಲ್ಲಾ ಇತ್ತು ಹೆಂಗಿತ್ತು ಅಂತಂದ್ರೆ ಡಾಕ್ಟರ್ ಮಗ ಡಾಕ್ಟರೇ ಆಗೋದು ಇಂಜಿನಿಯರ್ ಮಗ ಇಂಜಿನಿಯರೇ ಆಗೋದು ಈಗ ಅದೇ ತರ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿನೇ ಆಗ್ಬೇಕು ಅಂತ ಇಂತ ಉಂಟು ಈಗ ಹಾಗಿದ್ರೆ ನಮ್ಗೆ ಪ್ರಜಾತಂತ್ರ ವ್ಯವಸ್ಥೆನೇ ಬೇಡ ನಾವು ರಾಜರ ಕಾಲಕ್ಕೆ ಹೋಗ್ಬಹುದಲ್ವಾ ಬಟ್ ವೋಟ್ ಹಾಕೋರು ಒಂದು ವಿಚಾರ ಮಾಡಬೇಕು ಮತ ಹಾಕಬೇಕಾದ್ರೆ ಇದನ್ನೆಲ್ಲ ಗಮ ಗಮನದಲ್ಲಿ ಇಟ್ಕೋಬೇಕು ಬಟ್ ಮತದಾನ ಹೇಗಾಗಿದೆ ಅಂದರೆ ಪದ ಪ್ರಜಾಪ್ರಭುತ್ವದಲ್ಲಿ ಹಣ ಇದ್ದವರೇ ಹಣದ ತೈಲಿ ಹಿಡ್ಕೊಂಡು ಬಂದರೆ ಚುನಾವಣೆ ಗೆಲ್ಲುವ ಒಂದು ಸಂಪ್ರದಾಯ ಬೆಳೆದಿದೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮನೂ ಅವ್ರ ಪರವಾಗಿ ಹೆಚ್ಚಿಗೆ ಕೆಲಸ ಮಾಡ್ತಾ ಇರೋದು ಕಂಡು ಬರ್ತಾ ಇರೋದ್ರಿಂದ ಸಹಜವಾಗಿ ಹಣ ಇದ್ದರು ಜಾತಿ ಬಲ ಇದ್ದವರು ಸುಲಭವಾಗಿ ರಾಜಕೀಯದಲ್ಲಿ ಪ್ರವೇಶ ಪಡಿತಾರೆ ಬಟ್ ಅವರು ಮುಂದೆ ತಮ್ಮ ಕಾಲ ಮೇಲೆ ತಾವು ನಿಲ್ಬಾರ ತಮ್ಮ ಜನಪ್ರಿಯತೆಯನ್ನು ಬೆ ಗಳಿಸ್ಕೊಳ್ಬೇಕು ಆದರೆ ಅಂಥ ಅವಶ್ಯಕತೆಯೇ ಇಲ್ಲ ಈಗ ಬಿ ಸಿ ಸಿಯಲ್ಲಿ ಅವ್ರು ಜನರಲ್ ಸೆಕ್ರೆಟರಿ ಅವ್ರು ಯಾರು ಪ್ರಶ್ನೆ ಮಾಡೋದಿಲ್ಲ ಯಾಕಂದ್ರೆ ಅಮಿತ್ ಶಾ ಮೋದಿನ ವಿರುದ್ಧ ಹಾಕೋಲಿಕ್ಕೆ ಯಾರು ಸಿದ್ರಲ್ಲ ಅವ್ರ ಪಾರ್ಟಿಯಲ್ಲೂ ಸಿದ್ರಲ್ಲ ಬೇರೆ ಎಲ್ಲೂ ಇಲ್ಲ ಆಗ್ತಾ ಇಲ್ಲ ಇಲ್ಲ ಇ ಡಿ ಸಿ ಬಿ ಐ ಇದ್ದೇ ಇದೆ ಅವ್ರ ಹತ್ರ ಅಸ್ತ್ರಗಳು ಆಮೇಲೆ ನಿರುದ್ಯೋಗದ ಬಗ್ಗೆ ಮಾತಾಡಲಿಕ್ಕೆ ಅಥವಾ ಒಂದು ಪ್ರಶ್ನೆಗೆ ಉತ್ತರ ಮಾಡಲಿಕ್ಕೆ ಅವ್ರು ಯಾರೂ ಸಿದ್ಧರೇ ಇಲ್ಲ ಯಾಕಂದ್ರೆ ಅವರೆಂದು ಪ್ರೆಸ್ ಮೀಟನ್ನು ಫೇಸ ಮಾಡೋದಿಲ್ಲ ಏನಿದ್ರು ರೆಡಿಮೇಡ್ ಕ್ವಶನ್ಗಳಿಗಷ್ಟೇ ಉತ್ತರ ಕೊಡ್ತಾರೆ ಹೀಗಾಗಿ ಜನರ ಮೂಲಭೂತ ಸಮಸ್ಯೆಗಳೇನಿದಾವು ಅವನನ್ನು ಮುಂದೆ ತರಬೇಕಂದ್ರೆ ಅಟ್ಲೀಸ್ಟ್ ಈ ಸಲ ಒಂದು ಸ್ವಲ್ಪ ವಿರೋಧ ಪಕ್ಷ ಸಶಕ್ತವಾಗಿರೋದ್ರಿಂದ ಸ್ವಲ್ಪ ಸದೃಢವಾಗಿರೋದ್ರಿಂದ ಸ್ವಲ್ಪ ಮಟ್ಟಿನ ಲೋಕಸಭೆಯಲ್ಲಿ ಆ ಹಲ್ಚಲ್ಗಳನ್ನು ನೋಡ್ತಾ ಇದ್ದೇವೆ ನಾವು ಹೋ ಇಲ್ಲದೆ ಹೋದರೆ ಕಳೆದ ಹತ್ತು ವರ್ಷದಿಂದ ಅವ್ರು ಯಾವ ಲಾತಾರ್ತಿದ್ರು ಅವ್ರು ಏನು ಮಾಡ್ತಿದ್ರು ಅದೇ ಆಗ್ತಾ ಇತ್ತು ಯಾರೂ ಮೋದಿ ಆ್ಯಂಡ್ ಅಮಿತ್ ಶಾ ಪ್ರಶ್ನೆ ಮಾಡೋ ಪ್ರಶ್ನೆನೇ ಇರಲಿಲ್ಲ ಅವರು ಅವ್ರು ಹೇಳೋದಾಗಿ ಕೇಳುವ ಒಬ್ಬರನ್ನ ಅಧ್ಯಕ್ಷನ ನೇಮಿಸ್ಕೊಂಡಿದ್ದರು ನಡ್ಡಾ ಅವ್ರನ್ನ ಮೋದಿ ಅಮಿತ್ ಶಾ ಏನು ಹೇಳ್ತಾರೆ ಅದನ್ನು ಅವರು ಅದು ಮಾಡ್ತಾಯಿದ್ರು ಈ ರೀತಿಯಾದ ಒಂದು ಸ ಇದು ಆಲ್ಮೋಸ್ಟ್ ಪ್ರಜಾಪ್ರಭುತ್ವದಲ್ಲಿ ಒಂದು ಡಿಕ್ಟೇಟರ್ಶಿಪ್ ರೀತಿ ನಡೀತಾ ಇತ್ತು ಈಗ ಈ ಬಾರಿ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗಿದೆ ಮತದಾರ ಅವರಿಗೆ ಆ ಮಟ್ಟದ ಒಂದು ಬುದ್ಧಿ ಕಲಿಸಿದ್ದಾರೆ ಬಟ್ ಅದನ್ನು ಎಷ್ಟು ಇಫೆಕ್ಟಿವ್ ಆಗಿ ವಿರೋಧ ಪಕ್ಷಗಳು ಬಳಸ್ಕೋತವೆ ಎಷ್ಟು ಇಫೆಕ್ಟಿವ್ ಆಗಿ ಮಾಧ್ಯಮಗಳು ತಮ್ಮ ಪಾತ್ರವನ್ನು ನಿಭಾಯಿಸ್ತವೆ ಅದರ ಮೇಲೆ ಸಮಾಜ ನಿಂತಿರುತ್ತೆ ಕೇವಲ ಆ ಪಕ್ಷವನ್ನು ದೂಷಿಸಿದ್ರೆ ಸಾಲದು ಆ ಪಕ್ಷ ಆ ರೀತಿ ಹೋಗಬೇಕಾದ್ರೆ ಅವ್ರಿಗೆ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಕ್ಕೆ ಸಹಜವಾಗಿ ಅವ್ರು ಆ ರೀತಿ ಒತ್ತಿಸ್ತಾರೆ ಈಗ ಮಾಧ್ಯಮಗಳು ಸಮಾಜ ಸೊ ಸಿವಿಲ್ ಸೊಸೈಟಿಗಳು ಮತ್ತು ವಿರೋಧ ಪಕ್ಷ ಎಲ್ಲರೂ ಒಗ್ಗಡಿನಿಂದ ಎಷ್ಟು ಕೆಲಸ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಇಲ್ಲಿವರೆಗೂ ನೋಡ್ತಾ ಇದ್ದರೆ ಏನು ಮೋದಿ ಅವ್ರದ್ದು ತ್ರೀ ಓ ತ್ರೀ ಏನು ಯು ಟರ್ನ್ ಸ್ಟಾರ್ಟ್ ಆಗಿದೆ ಅದರಲ್ಲಿ ಮಾಧ್ಯಮಗಳ ಪಾತ್ರ ಇನ್ನೂ ಏನು ಬದಲಾಗಿಲ್ಲ ಎಲ್ಲ ಕಾರ್ಪೊರೇಟ್ ಮಾಧ್ಯಮಗಳು ಇನ್ನೂ ಅವ್ರ ಪರವಾಗಿ ನಿಂತು ಬಟ್ ಇಂಡಿಪೆಂಡೆಂಟ್ ಮಾಧ್ಯಮಗಳೇನಿದ್ದಾವೆ ಡಿಜಿಟಲ್ ಮಾಧ್ಯಮಗಳೇನಿದ್ದಾವೆ ಯೂಟ್ಯೂಬರ್ಸ್ ಏನಾದರೂ ಇನ್ಫ್ಲೂಯೆನ್ಸರ್ ಏನಿದ್ದಾರೆ ಅವರು ಇನ್ನೂ ಹೆಚ್ಚಿನ ಮುತುವರ್ಜಿಯಿಂದ ತಮ್ಮ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದು ಒಂದು ಸಮಾಜದಲ್ಲಿ ಧನಾತ್ಮಕ ಪ ಆಮೇಲೆ ಮತ್ತೊಂದಂತಂದ್ರೆ ಸರ್ ನಮ್ಮ ಸುತ್ತಮುತ್ತ ಇರುವಂತ ಎಷ್ಟೋ ಜನ ಅಣ್ಣ ತಮ್ಮದಿರೋ ಯುತ್ಸ್ ಆಗಿರ್ಬೋದು ಕತ್ತಿ ಕೊಡ್ಲಿ ತಗೊಂಡು ಧರ್ಮದ ಅಮಲಿನಲ್ಲಿ ಮೋದಿ ಏನು ಹೇಳಿದ್ರು ಅಮಿತ್ ಶಾ ಏನು ಹೇಳಿದ್ರು ಅಂತ ಕತ್ತಿ ಕೊಡ್ಲಿ ತಗೊಂಡು ಹೋರಾಟ ಮಾಡ್ತಿದ್ದಾರೆ ಇನ್ನು ಸಹ ಅದೇ ವಿಚಾರದಲ್ಲಿ ಕೋರ್ಟು ಕಚೇರಿ ಅಂತ ಅಲಿತಿದ್ದಾರೆ ಆದ್ರೆ ಇದೇ ಮೈ ಅಮಿತ್ ಶಾ ಅಂದ್ರೆ ಎಲ್ರಿಗೂ ಗುಂಗ್ ಹಿಡಿಸುವಂತ ಇದೇ ಅಮಿತ್ ಶಾ ಮೋದಿ ಈಗ ಅಮಿತ್ ಶಾ ಮಗ ದೊಡ್ಡ ಹುದ್ದೆಯಲ್ಲಿ ಲೈಫ್ನ ಎಂಜಾಯ್ ಮಾಡ್ತಿದ್ದಾರೆ ನಮ್ಮವರು ಮಾತ್ರ ಸುತ್ತಮುತ್ತ ತಗೊಂಡು ತಿರ್ಗಾಡ್ತಿದ್ದಾರೆ ಇದನ್ನು ಅಷ್ಟು ದೊಡ್ಡದಕ್ಕೆ ಒಯ್ದುಬಾಡ ಅನ್ಸುತ್ತೆ ನಮ್ಮ ನಮ್ಮ ಊರುಗಳಲ್ಲೇ ನೋಡೋಣ ನಮ್ಮ ಊರಲ್ಲೇ ನಮ್ಮ ಜೊತೆ ಕಲಿತಾ ಅಥವಾ ನಮ್ಮ ಸ್ನೇಹಿತರು ಯಾರೋ ಬಡ ಫ್ಯಾಮಿಲಿಯಿಂದ ಬಂದವರು ಅಥವಾ ಬಲಿಷ್ಠ ಜಾತಿಗೆ ಸೇರಿದರೋ ವ್ಯಕ್ತಿಗಳು ಆ ಧರ್ಮದ ಅಮಲಿನಲ್ಲಿ ಅಥವಾ ಪಕ್ಷದ ಅಮಲಿನಲ್ಲಿ ಅಥವಾ ಅವರ ಹುಸಿ ರಾಷ್ಟ್ರೀಯತೆಯ ಅಮಲಿನಲ್ಲಿ ಹೋರಾಡ್ತಾ ಇದ್ದಾರೆ ಬೀದಿಯಲ್ಲಿದ್ದಾರೆ ಜೈಲ್ಗಳಿಗೆ ಹೋಗ್ತಾ ಇದ್ದಾರೆ ಅವರನ್ನು ಹುರಿದುಂಬಿಸ್ತಾ ಇರೋ ಅವರು ನನ್ನ ಸ್ನೇಹಿತರೇ ಇರ್ಬೋದು ಅವರು ನಮ್ಮ ಜೊತೆ ಕಲಿತವರು ಇರ್ಬೋದು ಅಥವಾ ನಮ್ಮ ಪಕ್ಕದ ಮನೆಯವರು ಇರ್ಬೋದು ಶ್ರೀಮಂತರು ಬಲಿಷ್ಠ ಜಾತಿಯವರು ಇರ್ತಾರೆ ಎಂದು ಹೋರಾಟಕ್ಕೆ ಬಂದಿಲ್ಲ ಅವರು ಎಂದು ಅವ್ರಿಗೆ ರಾಷ್ಟ್ರೀಯತೆ ಪಡೋದಿಲ್ಲ ಅವ್ರಿಗೆ ಅವ್ರಿಗೆ ರಾಷ್ಟ್ರೀಯತೆ ಸಂಬಂಧಪಡೋದಿಲ್ವಾ ಅವ್ರಿಗೆ ಸಂಬಂಧ ಪಡೋದಿಲ್ವ ಅವ್ರಿಗೆ ಅವ್ರಿಗೆ ಅವ್ರಿಗೂ ನ್ಯಾಷನಲಿಸಮ್ ಅಷ್ಟೇ ಸಂಬಂಧ ಆಗಿಬಂದಲ್ಲ ಅವರು ಸುಖದ ಸುಪ್ಪತ್ತಿಗೆಯಲ್ಲಿ ಹೇಗೆ ಅಧಿಕಾರ ಬಳಸ್ಬೇಕಂತ ನೋಡ್ತಾ ಇದ್ದಾರೆ ಅವ್ರು ಹಾಕುವ ದಾಳಕ್ಕೆ ಬಲಿಯಾಗಿ ನಾವು ಬೀದಿಯಲ್ಲಿ ಹೋರಾಡ್ತಾ ಇದ್ದೀವಿ ಇದನ್ನು ನಾವೆಲ್ಲ ಸಮಾಜ ಎಚ್ಚೆತ್ಕೊಳ್ಬೇಕು ಎತ್ತೆಚ್ಚ ಕೆಲಸವನ್ನು ಮಾಧ್ಯಮ ಮಾಡಬೇಕಾಯಿತು ಅವ್ರು ಮಾಡ್ತಾಯಿಲ್ಲ ಇಂಡಿವಿಜುವಲ್ ಏನು ಮೀಡ್ಯಾಗಳಿದಾವೆ ಪಾತ್ರ ಇನ್ನು ನೀವು ನಾವೆಲ್ಲ ಮಾಡ್ತಾ ಇದ್ದೀವಿ ಅದನ್ನು ಮಾಡೋದು ಜೊತೆಗೆ ಸಿವಿಲ್ ಸೊಸೈಟಿಗಳು ಇನ್ನೊಂದಿಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಆದಷ್ಟು ಬೇಗ ಬದಲಾವಣೆ ಬರಬೇಕು ಬದಲಾವಣೆ ಬರೆದು ಹೋದರೆ ಬತ್ತ ಭಾರತ ಈಗಾಗಲೇ ಏನು ಹಿಮ್ಮುಖವಾಗಿ ಚಲನೆ ಕಾಣಿಸ್ತಾ ಇದೆ ಇನ್ನೊಂದಿಷ್ಟು ಹಿಮ್ಮುಖವಾಗಿ ಹೋಗಬೇಕಾಗತ್ತೆ ಮತ್ತೊಂದಂತಂದ್ರೆ ಸರ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಂಗಲ್ ಅಲ್ಲಿ ಹತ್ತು ವರ್ಷದಿಂದ ನೋಡ್ತಾ ಇದ್ರೆ ತುಂಬಾ ಜೋರಾಗಿ ಸೆಲೆಬ್ರೇಷನ್ ಆಗ್ತಾ ಇತ್ತು ಅವ್ರ ವಿರುದ್ಧ ಯಾವುದೇ ಮಾತುಗಳು ಬಂದ್ರೆ ಅವ್ರಿಗೆ ಟ್ರೋಲ್ ಆಗ್ತಾ ಇದ್ರು ಬಟ್ ಈಗ ಬದಲಾವಣೆ ಆಗಿದೆ ಎಷ್ಟು ಮಂದಿ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಅಷ್ಟೇ ಜನ ಅವರನ್ನು ಟೀಸು ಮಾಡ್ತಾ ಇದ್ರೆ ಅವ್ರ ಮೇಲೆ ಮೀಮ್ಸು ಮಾಡ್ತಾ ಇದಾರೆ ಏನಪ್ಪಾ ನೀ ಅಧ್ಯಕ್ಷ ಆಗ್ಲಿಕ್ಕೆ ಏನ್ ಅರ್ಹತೆ ಇದೆ ನಿನ್ಗೆ ನೀ ಅಧ್ಯಕ್ಷ ಆಗಿದ್ರಿಂದ ನಾವೇನು ಖುಷಿ ಪಡೋಲ್ಲ ಇದೆಲ್ಲ ರಾಜಕೀಯ ಅನ್ನೋದನ್ನು ಜನ ಗುರುತಿಸ್ತಾ ಇದ್ದಾರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ಆ ಹಾಕುವವರಿಗೂ ಬೆಂಬಲ ಸಿಗ್ತಾ ಇದೆ ಈಗ ಆ ಬದಲಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಚುನಾವಣೆ ನಂತರ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಂಡು ಬರ್ತಾ ಇದೆ ಹಾಗಿದ್ರೆ ಈ ಇಷ್ಟು ದಿನದಲ್ಲಿ ಮೋದಿ ಮತ್ತು ಅಮಿತ್ ಶಾ ಏನ್ ಒಂದು ಕೋಟೆಯನ್ನ ಕಟ್ಟಿದ್ರು ಧರ್ಮದ ಕೋಟೆ ಆಗಿರ್ಬೋದು ಸುಳ್ಳಿನ ಕೋಟೆ ಆಗಿರ್ಬೋದು ಜನರಿಗೆ ಸುಳ್ಳನ್ನ ಹೇಳಿ ನಾವ್ ಹಂಗ್ ಮಾಡ್ತೀವಿ ನಾವ್ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಏನೇನೋ ಒಂದು ಕೋಟೆಗಳನ್ನ ಕಟ್ತಾ ಇದ್ರು ಬಟ್ ಈಗ ಆ ಕೋಟೆ ಬೀಳ್ತಾ ಇದೆಯಾ ಬೀಳ್ತಾ ಇರುವ ಸ್ಪಷ್ಟ ಸೂಚನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸಿಕ್ಕಿದೆ ಅದರ ನಂತರ ನಾವು ಪಾರ್ಲಿಮೆಂಟಲ್ಲಿ ಸೆಷನ್ ನಡೆದ ನೋಡ್ತಾ ಇದ್ವಿ ವಿರೋಧ ಪಕ್ಷಗಳು ಹೇಗೆ ತಮ್ಮ ಕೆಲಸವನ್ನು ಎಷ್ಟೆಷ್ಟು ಜವಾಬ್ದಾರಿಯಿಂದ ಎಷ್ಟು ಅಗ್ರೆಸಿವ್ ಆಗಿ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅದು ಎಷ್ಟೋ ಸಲ ಮಾಧ್ಯಮಗಳು ಮಾಧ್ಯಮಗಳೇನಿದಾವೆ ಕಾರ್ಪೊರೇಟ್ ಮಾಧ್ಯಮಗಳು ಅದನ್ನು ಹಿಂದಕ್ಕೆ ತಳ್ಳಲ್ಪಟ್ಟರು ತಳ್ಳಲಿಕ್ಕೆ ಇಲ್ಲ ಯಾಕಂದರೆ ಅಷ್ಟು ಪ್ರಮುಖವಾದ ಸ್ಥಾನವನ್ನು ಅವ್ರು ಪಡೀತಾ ಇದ್ದಾರೆ ಅದ್ರ ಜೊತೆಗೆ ಮೋದಿ ಸರ್ಕಾರ ಇತ್ತೀಚೆಗೆ ಪ್ರಮುಖ ಮೂರು ಮಸೂದೆಗಳಲ್ಲಿ ಹಿಂದ್ಗಡೆ ತೆಗೆದುಕೊಂಡಿದೆ ಯು ಟರ್ನ್ ಹೊಡೆದಿದೆ ಕಾಶ್ಮೀರದಲ್ಲಿ ಏನು ಲಿಸ್ಟ್ ಅನೌನ್ಸ್ ಮಾಡ್ತು ಈವರೆಗೂ ಮೋದಿ ಆ್ಯಂಡ್ ಅಮಿತ್ ಶಾ ಒಂದು ಸಲ ಲಿಸ್ಟ್ ಫೈನಲ್ ಮಾಡಿದರೆ ಯಾರೂ ಪ್ರಶ್ನೆ ಮಾಡ್ತಾರಲ್ಲ ಈ ಸಲ ಅವ್ರು ಆ ಲಿಸ್ಟನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಕ್ಯಾಂಡಿಡೇಟ್ ಲಿಸ್ಟನ್ನು ಮತ್ತು ಹೊಸ ಲಿಸ್ಟ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ಅವರ ಏನು ಇಳಿಮುಖ ಶುರುವಾಗಿದೆ ಈಗ ಅದು ಎಷ್ಟು ಬೇಗ ಮುಗಿಯುತ್ತೆ ಎಷ್ಟು ಬೇಗ ಬದಲಾವಣೆಗೆ ಸಾಧ್ಯ ಆಗುತ್ತೆ ಎಷ್ಟು ಬೇಗ ನಮ್ಮ ದೇಶದ ಜನ ಎಚ್ಚೆತ್ಕೊಂಡು ಮತ್ತೆ ಸಮ ಸಮಾಜ ಎಲ್ಲರ ಎಗು ಸಮಾಜ ಎಲ್ಲ ದೇಶದ ಪ್ರಜೆ ಎಲ್ಲರೂ ಈಕ್ವಲು ಎಲ್ಲ ಜನಾಂಗದವರು ಸಮವಾಗಿ ಬಾಳ್ಬೋದು ಈ ದೇಶದಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗುತ್ತಾನ ಕಾಲವೇ ಪವಿತ್ರ ಸರ್ ಇಷ್ಟೊತ್ತು ನಮ್ಮ ಜೊತೆ ಥ್ಯಾಂಕ್ ಅಲ್ಲಿ ಭಾಗವಹಿಸ್ ಅಲ್ವಾ ಬಡ ಮಕ್ಕಳಿಗಾದ್ರೆ ಒಂದ್ ಲೆಕ್ಕ ಶ್ರೀಮಂತ ಮಕ್ಕಳಿಗಾದ್ರೆ ಇನ್ನೊಂದ್ ಲೆಕ್ಕ ಈ ಲೆಕ್ಕಾಚಾರ ಎಲ್ಲ ಚುಕ್ತಾ ಆಗತ್ತೆ ಒಂದಿನ ಮೋದಿ ಸರ್ಕಾರ ಇನ್ನೆಷ್ಟು ದಿನ ಶ್ರೀಮಂತರಿಗೆ ರೆಡ್ ಕಾರ್ಪೆಟ್ ಹಾಸತ್ತೆ ಅನ್ನೋದನ್ನು ಸಹ ನಾವು ನೋಡ್ತಾನೆ ಇರ್ತೇವೆ ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ